ಅನುಶ್ರೀಗೆ ಸಿದ್ದರಾಮಯ್ಯ ಏಕೆ ಗದರಿದರು? ಸಿಎಂ ಕೋಪಕ್ಕೇನು ಕಾರಣ? ಬೆಂಗಳೂರಿನಲ್ಲಿ ಎಂಎಸ್ಐಎಲ್ನ ಸಮಾರಂಭ ನಡೆಯುತ್ತಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದರು. ಜೊತೆಗೆ ಸಚಿವ ಆರ್ವಿ ದೇಶಪಾಂಡೆ ಅವರು ಇದ್ದರು. ಮಂತ್ರಿ ಬರುತ್ತಿದ್ದಂತೆ ಖ್ಯಾತ ನಿರೂಪಕಿ ಅನುಶ್ರೀ ಕಾರ್ಯಕ್ರಮ ಶುರು ಮಾಡಿದರು. ಗಾಯಕರು ನಾಡಗೀತೆ ಹಾಡುತ್ತಿದ್ದರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದ್ದು ನಿಂತರು. ಜೊತೆಗೆ ಸಭಿಕರೆಲ್ಲ ಎದ್ದು ನಿಂತರು. ಗಾಯಕರು ನಾಡಗೀತೆ ಹಾಡಲಿಲ್ಲ, ಬದಲಿಗೆ ನಿತ್ಯೋತ್ಸವ ಗೀತೆ ಹಾಡಿದರು. ಇದರಿಂದ ಸಿಎಂ ಕಕ್ಕಾಬಿಕ್ಕಿ ಆದರು. ಹಾಡು ಮುಗಿಯುತ್ತಿದ್ದಂತೆಯೇ ಕೈ ಮುಗಿದು ಕುಳಿತುಕೊಂಡರು. ತಕ್ಷಣವೇ ಆಯೋಜಕರನ್ನು ಮತ್ತು ನಿರೂಪಕಿ ಅನುಶ್ರೀ ಅವರನ್ನು ಕರೆದರು. ಏನ್ರಿ, ಇದು ನಾಡಗೀತೆ ಹಾಡಬೇಕಲ್ಲವೇ? ಅದು ಬಿಟ್ಟು ಏಕೆ ಬೇರೆ ಹಾಡು ಹಾಡಲಾಯಿತು ಎಂದು ಕೇಳಿದರು. ಆದ್ರೆ ಅಲ್ಲಿದ್ದ ಗಾಯಕರು ನಾಡಗೀತೆ ಹಾಡಲು ತಡವರಿಸಿದರು. ಆ ಮುಖ್ಯಮಂತ್ರಿ ಮತ್ತಷ್ಟು ಕೋಪಗೊಂಡರು. ಏನ್ರಿ, ಇದು ನಾಡಗೀತೆ ಹಾಡಲು ಬರುವುದಿಲ್ಲವೇ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅನುಶ್ರೀಗೆ ಸರಿಯಾಗಿ ಕಾರ್ಯಕ್ರಮ ಮಾಡ್ರಮ್ಮ ಎಂದರು. ಆಂಕರ್ ಅನುಶ್ರೀ, ಕ್ಷಮಿಸಿ ಸರ್, ತಪ್ಪಾಯ್ತು, ತಿದ್ದಿಕೊಳ್ಳುತ್ತೇನೆ ಎಂದರು. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ KFIನ ಸಬ್ಸ್ಕ್ರೈಬ್ ಮಾಡಿ.